ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಎಸ್, ಮತ್ತೆ ಕಳ್ಳತನ ಪ್ರಕರಣಗಳು ಏರಿಕೆಯಾಗ್ತಾ ಇದ್ದಾವೆ. ಇನ್ನು ತುಮಕೂರಿನ ಎಸ್ಎಸ್ ಪುರಂ ಮನೆಯೊಂದರಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಮನೆಯೊಂದರಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ. ಹಿಂಬಾಗಿಲು ಮುರಿದು ಮನೆಗೆ ನುಗ್ಗಿದ ಕಳ್ಳರು ನೋಡಿ, ಚಿನ್ನಾಭರಣ ಮತ್ತು ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ ಆ ಜಾಗದಿಂದ. ಇನ್ನು ಮನೆಯಲ್ಲಿ ಯಾರು ಇಲ್ಲ. ಆ ಟೈಮ್ ಅಲ್ಲಿ ಇವರು ಸ್ಕೆಚ್ ಹಾಕಿದ್ದಾರೆ. ಈ ಮನೆಯಲ್ಲಿ ಯಾರು ಇರಲ್ಲ. ಒಂದ್ಸಲ ನಮ್ಮ ಕೈ ಚಳಕವನ್ನು ತೋರಿಸಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಮತ್ತು ನಗದು ಹಣ ನಮ್ಮದಾಗುತ್ತಲ್ಲ ಅನ್ನೋ ಒಂದು ಪ್ಲಾನ್ ಅಲ್ಲಿ ಇವರು ಕಳ್ಳತನ ಮಾಡಿದ್ದಾರೆ. ಇನ್ನು ನಗರದ ಸಿದ್ದೇಶ್ವರ ಕನ್ವೆನ್ಷನ್ ಮಾಲೀಕ ಆಗಿರುವಂತ ಕಾರ್ತಿಕ್ ಮನೆ ಇದಾಗಿರುತ್ತೆ. ಕಾರ್ತಿಕ್ ಮನೆಯ ಮೇಲೆ ಕಳ್ಳತನ ಆಗಿದೆ. ಇನ್ನು ವಾರ್ಡ್ರೋಬ್ ಮುರಿದು ವಸ್ತುಗಳನ್ನ ಚಲ್ಲಾಡಿದ್ದಾರೆ. ಎಸ್ ನೋಡಿ, ಕಳ್ಳರು ಮನೆಯನ್ನ ತಪಾಸಣೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎನ್ಇಪಿಎಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಸಿಬಿಐ ನವೀನ್ ಹಾಗೂ ಪಿಎಸ್ಐ ವಿದ್ಯಾಶ್ರೀ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ನೋಡಿ, ವಾರ್ಡ್ರೋಬ್ ಸಮೇತ ಅದನ್ನ ಮುರಿದಾಕಿ ಅದರಲ್ಲಿರುವಂತ ಚಿನ್ನಾಭರಣ ಮತ್ತು ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ನೋಡಿ, ಎಲ್ಲೆಂದರೆಲ್ಲ ವಸ್ತುಗಳೆಲ್ಲ ಚೆಲ್ಲಾಡಿದ್ದಾರೆ. ಅಲ್ಲೇ ಯಾರು ಇಲ್ಲದೇ ಇರುವ ಸಮಯದಲ್ಲಿ ಇವರು ಸ್ಕೆಚ್ ಹಾಕಿದ್ದಾರೆ. ನೋಡಿ, ಈಗ ವಾರ್ಡ್ರೋಬ್ ಎಲ್ಲ ಓಪನ್ ಮಾಡಿದ್ದಾರೆ. ಹಾಗೆ ಅವರಿಗೆ ಏನು ಬೇಕೋ ಅದನ್ನೆಲ್ಲ ತೆಗೆದಿದ್ದಾರೆ. ಆ ಜಾಗದಿಂದ ಪರಾರಿಯಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಸಿಬಿಐ ನವೀನ್ ಹಾಗೂ ಪಿಎಸ್ಐ ವಿದ್ಯಾಶ್ರೀ ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ. ಇನ್ನೊಂದೊಮ್ಮೆ ಕಾಣ.